ನಮಸ್ಕಾರ ಎಲ್ಲರಿಗೂ. ಸಮರ್ಸ್ ಅಂತೂ ಬಂದ ಬಿಡುತ್ತೆ. ಈ ಹಾಟ್ ಕ್ಲೈಮೇಟ್ ಒಳಗೆ ಏನಾರ ತಂಪನ್ ಕುಡಿಬೇಕು ತಿನ್ಬೇಕು ಅನಿಸ್ತಿ. ಅದ್ರಾಗ ಕಾಫಿ ಲವರ್ಸ್ಗೆ ಕೋಲ್ಡ್ ಕಾಫಿ ಕೊಟ್ಟರೆ ಅದ್ರ ಮಜಾನ ಬೇರೆ. ಸೊ ಇವತ್ ನಾವು ನಿಮ್ ಸಂಬಂಧ ಮೂರ್ ಟೇಸ್ಟಿ ಕಾಫಿ ರೆಸಿಪಿ ತಗೊಂಡ್ ಬಂದೇವಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಕೋಲ್ಡ್ ಕಾಫಿ ಮಾಡಾಕ ಕಾಫಿ, ಶುಗರ್, ಮಿಲ್ಕ್ ಪೌಡರ್ ಮತ್ತ ಕೋಕೋ ಪೌಡರ್ ಬೇಕ. ನಾ ಮೂರು ಟೈಪ್ಸ್ ಇಂದನು ಇಂಗ್ರೀಡಿಯಂಟ್ಸ್ ಹೇಳತೇನಿ. ಆಮೇಲೆ ಚಿಲ್ಡ್ ಮಿಲ್ಕ್ 3 ಕಪ್ಸ್ ಬೇಕ್ ನಮಗ. ಮೊದ್ಲಿಗೆ ಒಂದ್ ಸಣ್ಣ ಕಪ್ ಒಳಗ 1 ಟೇಬಲ್ಸ್ಪೂನ್ ಕಾಫಿ ಮತ್ತೆ 3 ಟೇಬಲ್ಸ್ಪೂನ್ ಹಾಟ್ ವಾಟರ್ ಹಾಕತೀನಿ. ಈಗ ಇದನ್ನ ವಿಸ್ಕ್ ಮಾಡೋಣ ಸ್ವಲ್ಪ ಹೊತ್ತ. ಒಂದ್ 2-3 ನಿಮಿಷ ಮಾಡ್ರಿ. ನಮ್ದು ಕಾಫಿ ಡಿಕಾಕ್ಷನ್ ಈಗ ರೆಡಿ ಆಗೈತಿ. ನೆಕ್ಸ್ಟ್ ನಾವು ಕಾಫಿ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಅಂದ್ರೆ ಮೂರು ಫ್ಲೇವರ್ಗೂ ನಾವು ಒಂದ ಬೇಸ್ ಮಾಡ್ತೀನಿ. ಸೊ ಮೊದ್ಲಿಗೆ ಒಂದು ಬ್ಲೆಂಡಿಂಗ್ ಜಾರ್ ತಗೋರಿ. ಅದ್ರೊಳಗ 1 ಗ್ಲಾಸ್ ಚಿಲ್ಡ್ ಮಿಲ್ಕ್ ಹಾಕೋರಿ. ಕಾಫಿಗೆ ಗಟ್ಟಿ ಹಾಲಿದ್ರ ಬಹಳ ಚಲೋ, ಆದಷ್ಟು ಅದನ್ನ ತಗೊಳಕ್ ಟ್ರೈ ಮಾಡ್ರಿ. ನೆಕ್ಸ್ಟ್ ಕಾಫಿ ಡಿಕಾಕ್ಷನ್ ಏನ್ ಮಾಡಿದ್ವಲ್ಲ ಅದನ್ನ ಹಾಕೊಳತೀನಿ. ಆಮೇಲೆ 1 ಟೇಬಲ್ಸ್ಪೂನ್ ಮಿಲ್ಕ್ ಪೌಡರ್, ಸಕ್ಕರೆ 1-2 ಟೇಬಲ್ಸ್ಪೂನ್, ನಿಮ್ಗೆ ಟೇಸ್ಟ್ ನೋಡಿ ನೀವು ಹಾಕೋಬಹುದು. ಈಗ ಇದನ್ನ ಬ್ಲೆಂಡ್ ಮಾಡ್ಕೊಂಡ್ ಬರೋಣ. ಇದಕ್ಕೆ ಕಾಫಿ ಬೇಸ್ ಅಂತಾರೆ. ನಾರ್ಮಲ್ ಕೋಲ್ಡ್ ಕಾಫಿ ಹಿಂಗ ಇರ್ತೈತಿ. ನಿಮ್ ಕಡೆ ಬೇರೆ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತಂದ್ರೆ ನೀವು ಇದನ್ನ ನಾರ್ಮಲ್ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಬಹುದು. ನೆಕ್ಸ್ಟ್ ಎಲ್ಲಾರ್ದು ಫೇವ್ರೇಟ್ ಚಾಕ್ಲೇಟ್ ಕೋಲ್ಡ್ ಕಾಫಿ ಮಾಡೋಣ. ಅದೇನ್ ಕಾಫಿ ಬೇಸ್ ಇತ್ತಲ್ಲ ಅದನ್ನ ತಗೋರಿ. ಅದಕ್ಕೆ 1 ಟೇಬಲ್ಸ್ಪೂನ್ ಕೋಕೋ ಪೌಡರ್ ಹಾಕೋಣ. ಕೋಕೋ ಪೌಡರ್ ಇಲ್ಲ ಅಂತಂದ್ರೆ ನಿಮ್ ಕಡೆ ಯಾವ್ದಾದ್ರು ಡಾರ್ಕ್ ಚಾಕ್ಲೇಟ್ ಇದ್ರೂ ಅದನ್ನು ಹಾಕ್ಬಹುದು ನೀವು. ನೆಕ್ಸ್ಟ್ ಇದು ಕೋಕೋ ಪೌಡರ್ ಸ್ವಲ್ಪ ಕಹಿ ಇರೋದ್ರಿಂದ ಇನ್ನೊಂದ್ ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಂಡೆ. ಈಗ ಇದನ್ನ ಬ್ಲೆಂಡ್ ಮಾಡ್ಕೊಂಡ್ ಬರೋಣ. ನಾ ಬ್ಲೆಂಡ್ ಮಾಡುವಾಗ ಐಸ್ ಕ್ಯೂಬ್ಸ್ ಹಾಕತಿಲ್ಲ, ಯಾಕಂದ್ರೆ ನಾನು ತಂಪಂದ ಹಾಲ ತಗೊಂಡಿನಿ. ನಿಮಗೆ ಬೇಕಿತ್ತಂದ್ರೆ ನೀವು ಹಾಕೋಬಹುದು. ನೆಕ್ಸ್ಟ್ ಐಸ್ ಕ್ರೀಮ್ ಕಾಫಿ, ಇದಂತೂ ಬಹಳ ಟೇಸ್ಟ್ ಇರ್ತೈತಿ. ಇದಕ್ಕ ಕಪ್ ಐಸ್ ಕ್ರೀಮ್ ತಗೊಳತೀನಿ ವೆನಿಲ್ಲಾ ಫ್ಲೇವರ್ದ. ಇದು ಮನಿ ಒಳಗ ಮಾಡಿದ್ರೆ ಇದ್ರ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೈತಿ, ಚೆಕ್ ಮಾಡ್ಕೋರಿ. ಇಲ್ಲೇ ಮೊದ್ಲ ಕಾಫಿ ಬೇಸ್ ತಗೊಂಡಿನಿ. ಚಾಕ್ಲೇಟ್ ಕಾಫಿಗಿಂತ ಸ್ವಲ್ಪ ಪ್ರೊಸೀಜರ್ ಚೇಂಜ್ ಇಟ್ಟಿದ್ರದ. ಮೊದ್ಲಿಗೆ ನಾವ್ ಇದನ್ನ ಬ್ಲೆಂಡ್ ಮಾಡ್ಕೋಬೇಕು. ಕಾಫಿ ಸ್ಮೆಲ್ ಎಷ್ಟೋ ಮಂದಿಗೆ ಟೆಂಪ್ಟ್ ಆಗ್ತೈತಿ, ಅದ್ ಬಂತಂದ್ರ ಕುಡಿಬೇಕು ಅನಿಸ್ತೈತಿ. ಸೊ ಈಗ ಇದನ್ನ ನಾವ್ ಬ್ಲೆಂಡ್ ಮಾಡ್ಕೊಂಡ್ ಬಂದೇವಿ. ಅದಕ್ಕೆ 2 ಸ್ಕೂಪ್ ಐಸ್ ಕ್ರೀಮ್ ಹಾಕೊಳತೀನಿ. ಇದ ಮೊದ್ಲಿಗೆ ಬ್ಲೆಂಡ್ ಮಾಡಬೇಕ ನಾವ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಬ್ಲೆಂಡ್ ಮಾಡೋಣ, ಬಹಳ ಅಲ್ಲ. ಐಸ್ ಕ್ರೀಮ್ ಅದ ಬಾಯಿ ಒಳಗ್ ಬರ್ಬೇಕ, ಆ ರೀತಿ ಬ್ಲೆಂಡ್ ಮಾಡ್ಕೋರಿ. ವಾವ್ ನೋಡ್ರಿ, ಗಟ್ಟಿ ಗಟ್ಟಿ ಬೆಳತೈತಲ್ಲ ಅದ ಐಸ್ ಕ್ರೀಮ್. ನೀವು ಮ್ಯಾಲಿನ ಒಂದ್ 1/2 ಸ್ಕೂಪ್ ಐಸ್ ಕ್ರೀಮ್ ಹಾಕಿ ನೀವು ಸರ್ವ್ ಮಾಡ್ಬೋದು ಇದನ್ನ. ನೆಕ್ಸ್ಟ್ ಓರಿಯೋ ಕಾಫಿ ಮಾಡೋಣ. ಮೊದ್ಲ ಕಾಫಿ ಬೇಸ್ ತಗೊಂಡಿನಿ ಆಸ್ ಯೂಶುವಲ್. ಅದಕ್ಕೆ 2-4 ಓರಿಯೋ ಬಿಸ್ಕೆಟ್ ಹಾಕತೀನಿ. ಈ ರೀತಿ ನೀವು ಕ್ರಶ್ ಮಾಡಿ ಹಾಕ್ರಿ ಅದನ್ನ. ನಾ ಇಲ್ಲಿ 4 ಓರಿಯೋ ಬಿಸ್ಕೆಟ್ ಹಾಕೊಂಡಿನಿ 1 ಗ್ಲಾಸ್ ಕಾಫಿಗ. ಸೊ ಇದನ್ನ ಬ್ಲೆಂಡ್ ಮಾಡ್ಕೊಂಡ್ ಬರೋಣ. ಇದನ್ನ ಕಂಪ್ಲೀಟ್ಲಿ ಬ್ಲೆಂಡ್ ಮಾಡ್ರಿ. ಓರಿಯೋ ಬಿಸ್ಕೆಟ್ಸ್ ಯಾರಿಗೆ ಸೇರ್ತಿಲ್ಲ, ಈ ಕಾಫಿ ಏನ್ ಅವರು ಡೆಫಿನೆಟ್ಲಿ ಲೈಕ್ ಮಾಡ್ತಾರ. ನೆಕ್ಸ್ಟ್ ಕಾಫಿ ಸರ್ವ್ ಮಾಡುವಾಗ ಈ ರೀತಿ ಚಾಕ್ಲೇಟ್ ಸಿರಪ್ ನ ಇಂದ ಗಾರ್ನಿಶ್ ಮಾಡಿ. ನನ್ನ ಕಡೆ ಚಾಕ್ಲೇಟ್ ಸಿರಪ್ ಇರಲಿಲ್ಲ, ನಾ ಚಾಕ್ಲೇಟ್ ಮೆಲ್ಟ್ ಮಾಡಿ ಮಾಡೇನಿ. ಸೊ ನಮ್ದು ಕಾಫಿ ರೆಡಿ ಆಗ್ಯಾವ. ಇದನ್ನ ಟ್ರೈ ಮಾಡ್ರಿ, ಸಮರ್ಸ್ ಎಂಜಾಯ್ ಮಾಡ್ರಿ. ಈ ವಿಡಿಯೋ ಸಿಗ್ತಾನೆ ಲೈಕ್ ಮಾಡ್ರಿ, ಹಂಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಮಾಡ್ರಿ, ಮತ್ತೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ.